ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶಿಲ್ಪಾ ರಾಜನ್ ಸಿಎಂ ಸಿದ್ದರಾಮಯ್ಯನವರು 14ನೇ ಬಾರಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸಾಕಷ್ಟು ನಿರೀಕ್ಷೆಗಳಿದೆ ಜೊತೆಗೆ ನಿರೀಕ್ಷೆಗಳ ಜೊತೆ ಜೊತೆಗೆ ಒಂದಷ್ಟು ಶಾಕಿಂಗ್ ವಿಷಯಗಳು ಕೂಡ ಇದೆ ಸೊ ಏನೇನೆಲ್ಲ ಆಗುತ್ತೆ ಇವತ್ತಿನ ಬಜೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಇಂದು ಸರ್ಕಾರದ ಮೊದಲ ಬಜೆಟ್ 108 ನಿರೀಕ್ಷೆ 14ನೇ ಬಜೆಟ್ ಮಂಡಿಸಲಿರುವ ಸಿಎಂ ಸಿದ್ದರಾಮಯ್ಯ ಯಾರಿಗೆ ಬೀಳುತ್ತೆ ಬರೆ ಯಾರಿಗೆ ಸಿದ್ದು ಭಾಗ್ಯವಿದಾತ ಬಜೆಟ್ಗೂ ಮುನ್ನ ಸಿಎಲ್ಪಿ ಮೀಟಿಂಗ್ ಆಯವ್ಯಯ ಬಗ್ಗೆ ಸಚಿವ ಸಂಪುಟದೊಂದಿಗೆ ಸಿದ್ದು ಚರ್ಚೆ ಸಿದ್ದರಾಮಯ್ಯ ಬಜೆಟ್ ನತ್ತ ಎಲ್ಲರ ಚಿತ್ತ ಆಯವ್ಯಯದಲ್ಲಿ ಬಂಪರ್ ಅನುದಾನದ ನಿರೀಕ್ಷೆ ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಅನಗತ್ಯ ಖರ್ಚಿಗೆ ಕಡಿವಾಣ ಬಿಜೆಪಿ ಕೆಲ ಯೋಜನೆಗಳಿಗೆ ಕೋಕ್ ಸಾಧ್ಯತೆ ಕಾಲೇಜು ವಿಲೀನಕ್ಕೆ ವಿದ್ಯಾರ್ಥಿನಿಯರ ವಿರೋಧ ಬೇರೆ ಕಾಲೇಜಿನೊಂದಿಗೆ ಸೇರ್ಪಡೆ ಮಾಡದಂತೆ ಸ್ಟೂಡೆಂಟ್ಸ್ ಪಟ್ಟು ಹುಬ್ಬಳ್ಳಿಯ ಎಂವಿಪಿ ಪದವಿ ಕಾಲೇಜಿನಲ್ಲಿ ಘಟನೆ ಸುರಕ್ಷತಾ ಕ್ರಮ ಅನುಸರಿಸದೆ ಹೆಸ್ಕಾಂ ನಿರ್ಲಕ್ಷ್ಯ ಆರೋಪ ವಿದ್ಯುತ್ ತಂತಿ ಸ್ಪರ್ಶಿಸಿ ಬೀದಿ ಬದಿ ವ್ಯಾಪಾರಸ್ಥ ದುರ್ಮರಣ ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯ ತಿಲಕ್ ಚೌಕ್ನಲ್ಲಿ ಘಟನೆ